ಅಕ್ಟೋಬರ್ 9 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಅಲ್ಪವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ಮತ್ತಾಯ 8:26. ನಮಗಾಗುವ ಪ್ರತಿಯೊಂದು ಅನುಭವ ನಮಗೆ ಸಹಾಯಕವಾಗಿರುವುದು. ನಾವು ಮೊದಲ ಬಾರಿಗೆ ಧೈರ್ಯಗೆಟ್ಟು ಜೋರಾಗಿ ಕೂಗಿದರೆ ಕರ್ತನಿಂದ ನಮಗೆ ಸಹಾಯ ದೊರೆಯಬಹುದು. ಅದು ಆತನ ಗದರಿಕೆಯಾದ ಅಲ್ಪವಿಶ್ವಾಸಿಗಳೇ ಎಂಬ ಮಾತಿನಿಂದ. ಆದರೆ ನಮ್ಮ ಜೀವಿತದಲ್ಲಿ ಒಂದೊಂದೇ ಪಾಠ ಕಲಿಯುವಾಗ ಕರ್ತನು ನಮ್ಮಿಂದ ನಿರೀಕ್ಷಿಸುವುದು ಮತ್ತು ನಮ್ಮಲ್ಲಿ ನಿರೀಕ್ಷಿಸುವುದು ಹೆಚ್ಚಿನ ನಂಬಿಕೆ, ಹೆಚ್ಚಿನ ವಿಶ್ವಾಸ, ಹೆಚ್ಚಿನ ಶಾಂತಿ, ಹೆಚ್ಚಾದ ಸಂತೋಷವನ್ನು ಕರ್ತನಲ್ಲಿ ಪಡೆದು ಆತನ ಪ್ರತ್ಯಕ್ಷತೆಯಲ್ಲಿ ಅಥವಾ ಆತನ ಸಹವಾಸದಲ್ಲಿ ಹೆಚ್ಚಾದ ಭರವಸೆಯುಳ್ಳವರಾಗಿದ್ದರೆ ಆತನು ನಮ್ಮನ್ನು ಕೈಬಿಡುವುದಿಲ್ಲ. ನಮ್ಮ ವಿಷಯದಲ್ಲಿ ಆಸಕ್ತಿಯುಳ್ಳವನಾಗಿದ್ದು ತನ್ನ ಶಕ್ತಿಯಿಂದ ಆ ಪಾದಕ ದೂತನ ಬಾಧೆಯಿಂದಲೂ ಮತ್ತು ಎಲ್ಲಾ ತೆರನಾದ ಕೆಟ್ಟ ವಿಷಯಗಳಿಂದಲೂ ನಮ್ಮನ್ನು ಬಿಡಿಸಿ ಕೊನೆಗೆ ನಾವು ಸೇರಬೇಕಾದ ದಡ, ಅಂದರೆ ಕ್ರಿಸ್ತನ ರಾಜ್ಯವನ್ನು ಸೇರುವಂತೆ ಮಾಡುವನು.